ಹೌದು ಸ್ನೇಹಿತರೆ, ಸೋಲಾಪುರ ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಮಹಾರಾಷ್ಟ್ರದ ಒಂದು ಜಿಲ್ಲೆಯಾಗಿದೆ. ಹಿಂದೆ ಇದು ಸೊನ್ನಲಿಗೆ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು. ಈ ಸ್ಥಳ ಸಿದ್ದರಾಮೇಶ್ವರರ ಕರ್ಮಭೂಮಿಯಾಗಿದೆ. ಇಲ್ಲಿ ಮರಾಠಿ ಅಧಿಕೃತ ಭಾಷೆಯಾಗಿದ್ದರೂ ಗಣನೀಯ ಪ್ರಮಾಣದಲ್ಲಿ ಕನ್ನಡ ಮಾತನಾಡುವರಿದ್ದಾರೆ ಸ್ನೇಹಿತರೆ. ಸೊಲ್ಲಾಪುರ ಅಥವಾ ಸೊನ್ನಲಿಗೆ ಭಾರತದ ಸಿಗರೇಟ್ ಅಥವಾ ಬೀಡಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ. ಅಲ್ಲದೆ ಹೆಚ್ಚಿನ ಸಂಖ್ಯೆಯ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವಂತಹ ಒಂದು ನಗರವಾಗಿದೆ. ಔದ್ಯೋಗಿಕವಾಗಿಯೂ ಅಭಿವೃದ್ಧಿಯಾಗಿರುವ ಸೋಲಾಪುರ ತನ್ನಲ್ಲಿ ದೊರಕುವ ವಿಶಿಷ್ಟ ಬಗೆಯ ಚಾದರುಗಳಿಗೆ ಹೆಸರುವಾಸಿಯಾಗಿದೆ. ಈ ಚಾದರುಗಳು ಸೋಲಾಪುರ ಚಾದರುಗಳೆಂದೇ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯಾಗಿದೆ. ದಕ್ಷಿಣ ಹಾಗೂ ಉತ್ತರ ಭಾರತವನ್ನು ಬೆಸೆಯುವ ರೈಲ್ವೆ ಜಂಕ್ಷನ್ ಇಲ್ಲಿದೆ ಸ್ನೇಹಿತರೆ. ಸೋಲಾಪುರ ಅಂದರೆ ಸೊನ್ನಲಿಗೆಯ ಊರ ದೇವತೆಯೇ ಶ್ರೀ ಶಿವಯೋಗಿ ಸಿದ್ದೇಶ್ವರನಾಗಿದ್ದಾನೆ. ಸಿದ್ದೇಶ್ವರ ಸ್ವಾಮಿಗೆ ಮುಡಪಾಗಿರುವ ದೇವಾಲಯ ಸೊಲ್ಲಾಪುರಿನ ಪ್ರಮುಖ ಧಾರ್ಮಿಕ ಆಕರ್ಷಣೆಯಾಗಿದೆ ಸ್ನೇಹಿತರೆ. ಮಕರ ಸಂಕ್ರಾಂತಿ ಎಂದು ನಡೆಯುವ ನಂದಿ ಧ್ವಜದ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಾರೆ. ಕರ್ನಾಟಕದಿಂದಲೇ ಎಷ್ಟೋ ಜನ ಈ ಒಂದು ಮೆರವಣಿಗೆಯಲ್ಲಿ ಅಥವಾ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದು ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲೂ ಬಿಜಾಪುರ, ಬೀದರ್ ಹಾಗೂ ಗುಲ್ಬರ್ಗಾದಿಂದ ಹಲವಾರು ಜನರು, ಹಲವಾರು ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸೋಲಾಪುರ ಕಲ್ಯಾಣ ಕರ್ನಾಟಕದ ಪ್ರಮುಖ ನಗರವಾದಂತಹ ಕಲಬುರಗಿಯಿಂದ ಕೇವಲ 125 ಕಿಲೋಮೀಟರ್ ದೂರದಲ್ಲಿದ್ದರೆ ವಿಜಯಪುರದಿಂದ 99 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಿಂದ 306 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 624 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯಿಂದ 433 ಕಿಲೋಮೀಟರ್ ದೂರದಲ್ಲಿದೆ. ಸೋಲಾಪುರದ ಕೋಟೆಯೊಳಗಿನ ಒಂದು ಶಾಸನದ ಪ್ರಕಾರ ಈ ಊರನ್ನು ಸೋನಲಾಪುರ ಎಂದು ಕರೆಯಲಾಗುತ್ತಿತ್ತು. ಕೋಟೆಯ ಬಾವಿಯ ಮೇಲೆ ಹಳೆಗನ್ನಡದ ಬರಹಗಳ ಪ್ರಕಾರ ಊರಿನ ಹೆಸರು ಸಂದಾಲಪುರ ಎಂದಿತ್ತು. ಸೊಲ್ಲಾಪುರದ ಶೇಕಡ 47% ಜನ ಕನ್ನಡವನ್ನು ಮಾತನಾಡುತ್ತಾರೆ. ಸಾವಿರದ ರಾಜ್ಯಗಳ ಪುನರ್ರಚನೆಯ ಸಂದರ್ಭದಲ್ಲಿ ಸೊಲ್ಲಾಪುರ ಮಹಾರಾಷ್ಟ್ರಕ್ಕೆ ಸೇರಿ ಹೋಯಿತು ಸ್ನೇಹಿತರೆ. ಇಲ್ಲಿನ ಊರ ದೇವರು ಶ್ರೀ ಸಿದ್ದರಾಮೇಶ್ವರ. 12ನೇ ಶತಮಾನದ ಈ ಐತಿಹಾಸಿಕ ವ್ಯಕ್ತಿಯ ಕರ್ಮಯೋಗದಿಂದ ದೈವತ್ವಕ್ಕೇರಿದರು. ಸಿದ್ದರಾಮ ವೀರಶೈವ ಧರ್ಮಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ವೀರಶೈವರ ಆಚಾರ್ಯ ಪಂಥಕ್ಕೆ ಸೇರಿದವರಾಗಿದ್ದಾರೆ. ಇವರು ಅದ್ಭುತ ವಚನಕಾರರೂ ಕೂಡ ಆಗಿದ್ದರು. ಸಿದ್ದರಾಮ ಅಥವಾ ಸಿದ್ದರಾಮೇಶ್ವರರು ಲಿಂಗಾಯತ ಸಮುದಾಯದ ಪಂಚ ಪ್ರಮುಖ ಆಚಾರ್ಯಗಳ ಪೈಕಿ ಒಬ್ಬರಾಗಿದ್ದಾರೆ. ಬಸವಣ್ಣನವರ ಕ್ರಾಂತಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕನ್ನಡ ವಚನ ಹಾಗೂ ತ್ರಿಪದಿಗಳಿಗೆ ಕವಿ ಸಿದ್ದರಾಮಯ್ಯರು ಹೆಸರುವಾಸಿಯಾಗಿದ್ದಾರೆ. ಇವರು ಮೂಲತಃ ಮುದ್ದಣ್ಣ ಹಾಗೂ ಸುಗಳಾದೇವಿಯ ಪುತ್ರರು. ಮುಂದೆ ಬೆಳೆದಂತೆ ಸಾಮಾಜಿಕ ಕಾಳಜಿ ಬೆಳೆಸಿಕೊಂಡು ಇವರು ಸಾಮಾಜಿಕ ಹಾಗೂ ಸಮಬಾಳ್ವತೆಗೆ ಒತ್ತು ಕೊಟ್ಟರು. ಅಂತರ್ಜಾತಿಯ ವಿವಾಹಗಳನ್ನು ಪ್ರೋತ್ಸಾಹಿಸಿದರು. ಇವರ ತವರು ನೆಲೆಯೇ ಸೊನ್ನಾಲೆ, ಅಂದರೆ ಇಂದಿನ ಸೋಲಾಪುರ ಆಗಿದೆ ಸ್ನೇಹಿತರೆ. ಇವರೊಬ್ಬ ಕರ್ಮಯೋಗಿಗಳು, ಜನರ ಸೇವೆಯಲ್ಲಿ ಸಂತೃಪ್ತಿ ಕೊಂಡುಕೊಂಡಿದ್ದವರು.
ಬಸವೇಶ್ವರರ ಬೋಧನೆಗಳನ್ನು ಪ್ರಸರಿಸುತ್ತಿದ್ದರು. ಕೊನೆಗೆ ದೇವಾಂಶ ಸಂಭೂತರಾಗಿ ಐಕ್ಯರಾದವರು. ಇವರೊಮ್ಮೆ ಬೋಧನೆ ಮಾಡುತ್ತಿದ್ದಾಗ ಇವರ ಹಿತವಚನಗಳಿಂದ ಪ್ರಸನ್ನಳಾದ ಕನ್ಯೊಬ್ಬಳು ಅವರನ್ನು ಒರೆಸಿಕೊಳ್ಳಬೇಕಾಗಿ ಕೇಳಿಕೊಂಡಿದ್ದಳು. ಅದಕ್ಕೆ ಅವರು ಅದು ಸಾಧ್ಯವಿಲ್ಲವೆಂದು, ಆದರೆ ತಮ್ಮ ಯೋಗ ದಂಡದೊಂದಿಗೆ ವಿವಾಹವಾಗಬಹುದೆಂದು ಹೇಳುತ್ತಾರೆ. ಅಂತೆಯೇ ಇಂದಿಗೂ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಆ ಕನ್ಯೆಯ ಇವರ ಯೋಗ ದಂಡದೊಂದಿಗೆ ವಿವಾಹ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. 3 ದಿನಗಳ ಕಾಲ ನಡೆಯುವ ಈ ವಿವಾಹ ಕಾರ್ಯಕ್ರಮದಲ್ಲಿ ನಂದಿ ಧ್ವಜಗಳನ್ನು ವರ ಹಾಗೂ ಕನ್ಯೆಗಳಾಗಿ ಸಾಂಕೇತಿಕವಾಗಿ ಬಳಸಲಾಗುತ್ತದೆ. ನಂತರ 15 ದಿನಗಳ ಕಾಲ ಗಡ್ಡ ಯಾತ್ರೆ ನಡೆಯುತ್ತದೆ. ಈ ಸಮಯದಲ್ಲಿ ಮಹಾರಾಷ್ಟ್ರವಲ್ಲದೆ ಪಕ್ಕದ ಕರ್ನಾಟಕ ಹಾಗೂ ಆಂಧ್ರಪ್ರದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೊಲ್ಲಾಪುರಕ್ಕೆ ಭೇಟಿ ಕೊಡುತ್ತಾರೆ. ಸೊಲ್ಲಾಪುರದ ಪ್ರೇಕ್ಷಣೀಯ ಸ್ಥಳಗಳು. ಭುಯಿ ಕೋಟ್ ಕೋಟೆ, ಹುತಾತ್ಮ ಉದ್ಯಾನವ, ಪಂಡರಾಪುರ 70 ಕಿಲೋಮೀಟರ್, ಅಕ್ಕಲಕೋಟೆ 35 ಕಿಲೋಮೀಟರ್, ತುಳಜಾಪುರ ತುಳಜಾಭವಾನಿ ದೇವಾಲಯ 45 ಕಿಲೋಮೀಟರ್, ನಲದುರ್ಗ ಸುಮಾರು 45 ಕಿಲೋಮೀಟರ್. ಸ್ನೇಹಿತರೆ, ಒಂದು ವೇಳೆ ನೀವು ಬಿಜಾಪುರ ಅಥವಾ ಗುಲ್ಬರ್ಗಾಗೆ ಭೇಟಿ ಕೊಟ್ಟರೆ ಸೊಲ್ಲಾಪುರವನ್ನು ಭೇಟಿ ಕೊಡಿ. ಹಿಂದೆ ಸೊನ್ನಾಲೆಯಾಗಿದ್ದ ಸೊಲ್ಲಾಪುರವನ್ನು ಕಂಡು ಆನಂದಿಸಿ. ವೀಕ್ಷಕರೇ, ಈಗಲೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ.